ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರುವಂತಹ ದೊಡ್ಡ ಮನಸ್ಸು ಮಾಡಿರೋದ್ರ ಬಗ್ಗೆ ನಾವು ತೋರಿಸ್ತಾ ಇದ್ವಿ ನಿಮ್ಗೆ. ಇನ್ನೊಂದ್ ಕಡೆಗೆ ಏರ್ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ, ಟಿಕೆಟ್ ಬುಕ್ಕಿಂಗ್ ಆಗಿದೆ. ಬಟ್ ಅವ್ರು ಭಾರತಕ್ಕೆ ಅವರ ಪಾದಾರವಿಂದಗಳನ್ನ ಇಟ್ಟ ಮೇಲೆ ಕನ್ಫರ್ಮ್, ಅದು ಬರೋದು ಕನ್ಫರ್ಮ್ ಆಗಿಲ್ವಾ? ಹೊಸ ಆಟ ಶುರು ಆಗ್ತಾ ಇದೆಯಾ? ಸ್ಟ್ರೈಟ್ ಹಿಟ್ ಮಾಡ್ತಾರಾ ಪ್ರಜ್ವಲ್, ಅಥವಾ ಇಲ್ಲೂ ಚಮಕ್ ಕೊಡ್ತಾರ ಅನ್ನೋದು ಪ್ರಶ್ನೆ. ಮೇ 31ಕ್ಕೆ ಅವರು ಸಲ್ಲಿಸಿರುವಂತಹ ಆಂಟಿಸಿಪೇಟರಿ ಬೇಲ್ನ ಅರ್ಜಿ ವಿಚಾರಣೆಗೆ ಬರುತ್ತೆ. ಹಾಗಾದ್ರೆ ಮತ್ತೆ ಪ್ಲಾನ್ ಏನಾದರೂ ಬದಲಾಯಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರ ಪ್ರಜ್ವಲ್? ನಾಳೆ ಬೆಳಗ್ಗೆ ಬರಬೇಕಾ ಬೇಡ್ವಾ ಅಂತ ಸಂದೇಶವನ್ನು ಅವರ ಆಪ್ತರು ರವಾನಿಸ್ತಾರಾ? ಹೇಗಿದ್ರು ಅವರ ಇಶಾರೆಯಂತೆ ನಡ್ಕೊಳ್ತಾ ಇದಾರೆ ಪ್ರಜ್ವಲ್. ನಾಳೆ ಮಧ್ಯಾಹ್ನ 3:35ಕ್ಕೆ ಮ್ಯೂನಿಕ್ನಿಂದ ಅಂದುಕೊಂಡಂತೆ, ಅಂದರೆ ಅವರ ಹಳೇ ಪ್ಲಾನ್ ಪ್ರಕಾರ ಅಂದುಕೊಂಡಂತೆ ಅವರು ಹೊರಡಬೇಕು. ಈ ಹಿಂದೆ ಮೇ 14 ಕೂಡ ಟಿಕೆಟನ್ನು ಪ್ರಜ್ವಲ್ ಬುಕ್ ಮಾಡಿದ್ರು. ಆ ಸುದ್ದಿಯನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಟಿಕೆಟ್ ಬುಕ್ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಬಂದಿರಲಿಲ್ಲ. ಈಗ ನಾಳೆ ಏನು ಮಾಡ್ತಾರೆ ಕತೆ? ಸೊ ಜೂನ್ 4ನೇ ತಾರೀಕಿನ ನಂತರನೇ ಬರ್ತಾರಾ ಹಾಗಾದರೆ, ಅಥವಾ ಕೊಟ್ಟ ಮಾತಿನಂತೆ, ಅಂದರೆ ಆ ವಿಡಿಯೋ ಪ್ರಕಾರ ಒಂದು ವಾಗ್ದಾನ ಕೊಟ್ಟಿದ್ರು, ಮೇ 31ಕ್ಕೆ ಬರ್ತೀನಿ, 10 ಗಂಟೆಗೆ SIT ಕಚೇರಿಗೆ ಹೋಗ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತೆಲ್ಲ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನೊಂದು ಕಡೆಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಇವತ್ತಿನ ಬೆಳವಣಿಗೆ. ಏನು ಅನುಮಾನ? ಯಾವ ಕಾರಣಕ್ಕೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋ ವಿಚಾರದಲ್ಲಿ ಗಿರಿಕಿ ಹೊಡೆಯಲಾಗ್ತಾ ಇದೆ ಅಂತ ನೋಡಿದ್ರೆ, ಮಧ್ಯಾಹ್ನ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ ಬಳಿಕ ಚಿತ್ರಣ ಚೇಂಜ್ ಆಗಿದೆ. ಬೇಲ್ ಅರ್ಜಿ ವಿಚಾರಣೆ ಏನಾಗುತ್ತೆ ಅಂತ ಪ್ರಜ್ವಲ್ ಕಾದ್ ನೋಡ್ತಾರಾ ಅಂತ. ಯಾಕಂದ್ರೆ ನೋಡಿ, ಒಂದ್ಸಲ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ಮೇಲೆ SIT ಪರ ವಕೀಲರು ಕೂಡ ಆಕ್ಷೇಪಣೆ ಸಲ್ಲಿಸಬೇಕು. ಅಂದ್ರೆ ಮೂರೂ ಪ್ರಕರಣದಲ್ಲಿ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ನೆನಪಿಲ್ಲಿ ನಿಮ್ಗೆ. ಸೊ ಮೂರೂ ಪ್ರಕರಣದಲ್ಲಿ ಇವ್ರಿಗೆ ಯಾಕೆ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅನ್ನೋದಕ್ಕೆ SIT ಪರ ವಕೀಲರು ಕೂಡ ವಾದವನ್ನು ಮಂಡಿಸೋದಕ್ಕೆ ಕೋರ್ಟ್ ಅವಕಾಶವನ್ನು ಕೊಟ್ಟೇ ಕೊಡುತ್ತೆ. ಸೊ ಇದೆಲ್ಲ ಪ್ರೋಸೆಸ್ ಒಂದು ಎರಡು ದಿನದಲ್ಲಿ ಮುಗಿದೋಗಲ್ಲ. ಸೊ ಅದಕ್ಕೆ ಮುಂಚೆ ಬಂದುಬಿಟ್ರೆ ಅರೆಸ್ಟ್ ಆಗ್ತಾರೆ, ಕಾನೂನು ಕುಣಿಕೆ ಅವ್ರಿಗೆ ಬಿಗಿಯಾಗ್ಬಿಡುತ್ತೆ ಅನ್ನುವಂತಹ ಒಂದು ಜಂಜಾಟದಲ್ಲೂ ಕೂಡ, ಒಂದು ಜಿಜ್ಞಾಸೆಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ಆಪ್ತರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಸೊ ಟಿಕೆಟ್ ಬುಕ್ಕಿಂಗ್ ಆಗಿದೆ, ಅವರು ಭಾರತಕ್ಕೆ ಅವ್ರನ್ನ ಅವ್ರು ಬಂದು ಡೈರೆಕ್ಟಾಗಿ ಅವ್ರ ಫೇಸ್ ನೋಡೋ ತನಕ ಕೂಡ, ನಾಳೆ ಮಧ್ಯರಾತ್ರಿ ತನಕ ಕೂಡ ಇದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಅಂತೂ ಇಲ್ಲ. ಆಪ್ತರು ಹಾಗೂ ಪ್ರಜ್ವಲ್ ರೇವಣ್ಣ ಗೇಮ್ ಚೇಂಜ್ ಮಾಡ್ತಾರಾ ಪ್ರಶ್ನೆ.